ಶಿಗ್ಗಾಂವದ ಖ್ಯಾತ ಜನಪ್ರಿಯ ಸಮಾಜ ಸೇವಕ ಗಂಗೆಬಾವಿ ರಿಸಾರ್ಟ್ನ ಮಾಲೀಕ ಶಶಿಧರ್ ಯಲಿಕಾರ್ ಜೆಡಿಎಸ್ ಅಭ್ಯರ್ಥಿಯಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳಿಂದ ತಾಲೂಕಿನಲ್ಲಿ ನೊಂದ ಜನರ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಭೇಟಿ ನೀಡಿ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತೇನೆ. ಶಾಲಾ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ, ಆಶಾ ಕಾರ್ಯಕರ್ತರಿಗೆ ಸಹಾಯ ಸೇವೆ ಸಲ್ಲಿಸುತ್ತೇನೆ. ರೈತ ಕಾರ್ಮಿಕ ಸಮುದಾಯಕ್ಕೆ ಸಮಸ್ಯೆ ಬಗೆಹರಿಸಲು ಶ್ರಮಿಸಿದ್ದು, ತಾಲೂಕಿನ ರೈತರ ಸಮಗ್ರ ಜನತೆಯ ಸಮಸ್ಯೆಗಳ ನಿವಾರಣೆಗಾಗಿ ರೈತಪರ ಪಕ್ಷವಾದ ಜಾತ್ಯತೀತ ಜನತಾ ದಳದ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವೆ ಎಂದರು. ಎಲೆಕ್ಷನ್ ಬಗ್ಗೆ ಇವತ್ತು ಜೆಡಿಎಸ್ ಗೆ ನಾನು ಅರ್ಜಿ ಕೊಟ್ಟು ಬಂದಿದ್ದೇನೆ. ಇನ್ನು ಮುಂದೆ ಜೆಡಿಎಸ್ ಪರವಾಗಿ ನಾನು ಪ್ರಚಾರ ಮಾಡ್ತೇನೆ. ಜೆಡಿಎಸ್ ನಿಂದ ನಾನು ಓಟ್ ಕೇಳ್ತೇನೆ ಜನರಿಗೆ. ಅದರ ಒಟ್ಟಿಗೆ ಕುಮಾರಣ್ಣ ಮಾಡಿದ ಸೇವೆಗಳೇನು ಅವನು ಹೇಳ್ತಾನೆ. ಅದರ ಒಟ್ಟಿಗೆ ನಾನು ಶಿಗ್ಗಾಂವ ಸೋಣದಲ್ಲಿ ಕಳೆದ 3 ವರ್ಷಗಳಿಂದ ನಾನು ಏನು ಸೇವೆ ಮಾಡ್ತಾ ಇದ್ದೇನೆ ಅಂತೇಳಿ ನಾನು ಜನರಿಗೆ ಹೇಳ್ಕೊಂಡು ಓಟ್ ಕೇಳೋಕೆ ಹೋಗ್ತೇನೆ. ಜನ ಬೆಂಬಲ ನಂಗೆ ಮೊದಲಿಂದನೂ ಐತ್ರಿ. ನಾವು ಎಲ್ಲಿ ಹೋಗ್ತೇವೆ, ಯಾವ ಕಡೆ ಹೋಗ್ತೇವೆ, ಎಷ್ಟು ಮನೆಗೆ ಹೋಗಿರ್ತೇವೆ, ಯಾವ ಗುಡಿಗೆ ಹೋಗಿರ್ತೇವೆ ಎಲ್ಲದು ಹೇಳ್ತೇನೆ. ದಯಮಾಡಿ ನೀವು ಎಲೆಕ್ಷನ್ ಮಾಡಬೇಕು ರೀ, ನಿಮ್ಮಂಥವ್ರು ನಮ್ಮ ಕ್ಷೇತ್ರಕ್ಕೆ ಬೇಕು. ಯಾಕಂದರೆ ಲೋಕಲ್ ನೀವು ಇಲ್ಲೇ ಇರ್ತೀರಿ, ನೀವು ಮಾಡಿದ ಜನ ಕೇಳ್ತಾ ಇರ್ತದೆ. ಯಾವಾಗ ನೀವು ದಯಮಾಡಿ ಎಲೆಕ್ಷನ್ ಮಾಡಿರಿ, ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ನಿಮ್ಮ ಸೇವೆಯನ್ನು ನಮಗೆ 3 ವರ್ಷದಿಂದ ಮಾಡ್ತಾ ಇದ್ದೀರಿ. ನಿಮ್ಮಂಥ ನಾಯಕರು ಬೇಕು, ಬೆಳಿಗ್ಗೆ ಎದ್ದು ಕೂಡಲಿಲ್ಲ ಅಂತಂದರೆ ನೀವು ನಮಗೆ ಸಿಗ್ತೀರಿ ಅಂತೇಳಿ ಜನ ಎಲ್ಲ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಒತ್ತಡ ಐತೆ. ಈಗ ಹೋಗಿ ನಾನು ನಿಲ್ತೇನೆ ರೀ, ನೀವು ಹೇಳಿದ್ದಲ್ಲ ಇಷ್ಟು ದಿವಸ ನಾ ಈಗ ನಿಂತೇನೆ ಅಂತೇಳಿ ಕೇಳ್ತೇನೆ ಅವ್ರಿಗೆ ರೋಟನ್ನು.